ಫೋನ್ಪೇ ಯೂಸ್ ಮಾಡಿದ್ದೀರಾ ಫೋನ್ಪೇ ವ್ಯಾಲೆಟ್ನಲ್ಲಿರುವ ಹಣವನ್ನು ವಿಡ್ಡ್ರಾ ಮಾಡೋದು ಹೇಗೆ ಅಂತ ಸುಮಾರು ಜನ ಸರ್ಚ್ ಮಾಡ್ತಿರ್ತಾರೆ ಅವ್ರಿಗೆ ಬೇರೆ ದಾರಿನೇ ಸಿಗಲ್ಲ ಯಾಕೆ ಅಂತ ನೋಡೋದಾದರೆ ಆ ಥರ ಆಪ್ಷನ್ನೇ ಅವರು ಕೊಟ್ಟಿಲ್ಲ ಮೇ ಬಿ ಕೆ ವೈ ಸಿ ಮಾಡಿಸಿದರೆ ಕೊಟ್ಟಿರ್ಬೋದಾಗಿತ್ತು ಆದರೆ ಇವಾಗ ಫೋನ್ಪೇ ವ್ಯಾಲೆಟಿಂದ ಆ ಒಂದು ಹಣವನ್ನು ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಾಕೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ ಸೊ ಡೈರೆಕ್ಟಾಗಂತೂ ಸಾಧ್ಯ ಇಲ್ಲ ಇದಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ವೆಲ್ತ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಅದರಲ್ಲಿ ಗೋಲ್ಡ್ ಅಂತ ಇರುತ್ತಲ್ವ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೈ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ ಎಷ್ಟು ಹಣ ಇದೆಯೋ ಅಷ್ಟಕ್ಕೂ ಗೋಲ್ಡನ್ನು ಪರ್ಚೇಸ್ ಮಾಡ್ಕೊಳ್ಳಿ ಏನಪ್ಪ ಹೇಳ್ತಿದೆ ಗೋಲ್ಡ್ ಪರ್ಚೇಸ್ ಮಾಡಿ ನಾನು ಏನು ಮಾಡಲಿ ಅಂತ ಕೇಳ್ತಾ ಇರ್ಬೋದು ವಿಡ್ರಾ ಆಗಬೇಕಾ ಬೇಡ ಮಾಡಲೇಬೇಕು ಓಕೆ ಸೊ ಪರ್ಚೇಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಜಸ್ಟ್ ಅದೇ ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡಿ ವೆಲ್ತ್ ಸೆಕ್ಷನಿಗೆ ಹೋಗಿ ಅಲ್ಲಿ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ ಇರುತ್ತೆ ಅಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ದು ಅಲ್ಲಿ ಎಷ್ಟಕ್ಕೆ ಗೋಲ್ಡ್ ಪರ್ಚೇಸ್ ಮಾಡಿದ್ದೀರೋ ಅಷ್ಟು ಗೋಲ್ಡನ್ನು ಅಲ್ಲಿ ಮೇಲೆ ಅಮೌಂಟ್ ಎಷ್ಟು ಹಾಕಿದೆಯೋ ಅಷ್ಟು ಅಲ್ಲಿ ಹಾಕಿಬಿಟ್ಟು ಇಲ್ಲ ಎಷ್ಟು ಗ್ರಾಮ್ಸ್ ಹಾಕಿದೆಯೋ ಅಷ್ಟು ಗ್ರಾಮ್ಸನ್ನು ಅಲ್ಲಿ ಹಾಕಿಬಿಟ್ಟು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಫೋನ್ಪೇ ವ್ಯಾಲೆಟ್ನಲ್ಲಿದ್ದ ಹಣ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಸೊ ಇಲ್ಲೇನ್ ಮಾಡ್ತಿದ್ದೀರಾ ಅಂದರೆ ಫೋನ್ ಪೇ ವ್ಯಾಲೆಟ್ ಇಂದ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಪರ್ಚೇಸ್ ಮಾಡಿರೋ ಗೋಲ್ಡ್ ಸೇಲ್ ಮಾಡಿ ಆ ಹಣವನ್ನ ಬ್ಯಾಂಕ್ ಅಕೌಂಟಿಗೆ ಹಾಕೊಳ್ತಿದ್ದೀರಾ ಸೊ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ನಿಮ್ಮ ಫೋನ್ ಪೇಗೆ ಲಿಂಕ್ ಮಾಡಿರಬೇಕಾಗುತ್ತೆ ಸೊ ಅದೆಲ್ಲ ಮಾಡಿದ್ರೆ ಈ ಥರನೂ ನೀವು ಫೋನ್ಪೇ ವ್ಯಾಲೆಟ್ನಲ್ಲಿರುವ ಹಣವನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬಹುದು ಸೊ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಂದು ವೇ ಕೂಡ ಇದೆ ಏನಪ್ಪಾ ಅಂತ ನೋಡಿದ್ರೆ ಫೋನ್ ಫೋನ್ಪೇ ಬಿಸ್ನೆಸ್ ಅಕೌಂಟ್ ಇರುತ್ತೋ ಫಾರ್ ಎಕ್ಸಾಂಪಲ್ ಅಂಗಡಿಯಲ್ಲಿ ಪರಿಚಯ ಇರೋ ಒಂದು ಹಣ ಅಂತ ತಿಳ್ಕೊಳ್ಳಿ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಲ್ಲಿ ಅಂತ ಹಾಕಿ ನನಗೆ ಸ್ವಲ್ಪ ಅಮೌಂಟ್ ಎ ಟಿ ಎಮ್ ವರ್ಕ್ ಆಗ್ತಿಲ್ಲ ಹಣ ರಿಟರ್ನ್ ಕೊಡಿ ಅಂತ ಹೇಳಿ ಆ ಥರನೂ ತಗೊಬಹುದು ಇಫ್ ಪರಿಚಯ ಇದ್ರೆ ಬಿಸ್ನೆಸ್ ಅಕೌಂಟಿಗೆ ನೀವು ಸ್ಕ್ಯಾನ್ ಮಾಡಿ ಹಣ ಹಾಕ್ತಿದಿರ ಅಂದರೆ ಡೈರೆಕ್ಟ್ ಆಗಿ ಫೋನ್ಪೇ ವ್ಯಾಲೆಟ್ನಿಂದಾನೆ ಹೋಗುತ್ತೆ ಸೊ ಈ ಥರನು ತಗೊಬೋದು ಸೊ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ